ಅಮೋಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಪಾವಗಡ ಮಂಡಲ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೂಲ ಸೌಕರ್ಯ ಕೇಳಿದ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ ಸ್ಥಳೀಯ ಶಾಸಕ ವೆಂಕಟರಮಣಪ್ಪ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಇದೇ ವೇಳೆ ತಾಲೂಕು ಬಿಜೆಪಿ ಅಧ್ಯಕ್ಷ ರವಿಶಂಕರ್ ನಾಯಕ್ ಮಾತನಾಡಿ, ಈ ಭಾಗದ ಶಾಸಕರು ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿರುವ ವೆಂಕಟರಮಣಪ್ಪ ಮಾಡಿರುವ ಕೆಲಸ ಅವರ ಹಿರಿತನಕ್ಕೆ ಅಗೌರವ ತರುವಂತಹ ಕೆಲಸ ನೀವೇ ಮಾಡಿಕೊಂಡಿದ್ದೀರಾ. ನಿಮ್ಮ ಪಕ್ಷದ ಚಿಹ್ನೆಯಾಗಿ ಅದೇ ಕೈಯಲ್ಲಿ ಒಬ್ಬ ಬಡ ಯುವಕನಿಗೆ ಕೈ ಎತ್ತಿ ಹೊಡೆದಿದ್ದರೂ ನಾಳೆ ಇದೇ ಕೈಗಳಿಂದ ಜನರ ಮುಂದೆ ಹೋಗಿ ಚುನಾವಣೆಗೆ ಹೋಗಿ ಕೈ ಎತ್ತಿ ಕೇಳಬೇಕಾದ ಪರಿಸ್ಥಿತಿ ಬರುತ್ತದಲ್ಲವೇ? ಅದೇ ಕೈಯಿಂದ ನಾಳೆ ಜನರ ಬಳಿ ಕೈ ಚಾಚುವ ಮೂಲಕ ಜನರ ಬಳಿ ಚುನಾವಣೆಗೆ ಹೋಗಬೇಕು ಅಲ್ಲವೇ? ಇನ್ನು ಎಷ್ಟು ದಿನಗಳ ಕಾಲ ನಿಮ್ಮ ಈ ದಬ್ಬಾಳಿಕೆ ನಡೆಸುತ್ತೀರಾ? ನಡೆಸಿ, ಮುಂದೆ ಈ ಭಾಗದ ಜನರು ತಕ್ಕ ಪಾಠ ಕಲಿಸುತ್ತಾರೆ. ತಾವು ಮುಂದೆ ಏನ್ ಇವತ್ತು ಇದೇ ಜಾಗದಲ್ಲಿ ತಾವು ಕಪಾಳ ಮೋಕ್ಷ ಏನ್ ಯುವಕರು ಮಾಡಿದಿರಾ, ಅದ್ರ ನಿಮ್ಮ ಕೈಯ ಸಿಂಬಲ್ ಕಪಾಳ ಮೋಕ್ಷ ಮಾಡುವಂತದನ್ನು ನೀವು ತಗೊಂಡಿರಾ. ಆ ಕೈನ ಮತ್ತೆ ತಾವು ಅದೇ ಮನೆ ಬಾಗಿಲು ಹೋದಾಗ ಇದೇ ಸಾರ್ವಜನಿಕರು ನಿಮಗೆ ಕಪಾಳ ಮೋಕ್ಷ ಮಾಡುವ ಕೆಲವು ದಿನಗಳಲ್ಲಿ ಇಟ್ಕೋಬೇಕು. ಇದರ ನೈತಿಕತೆ ಅನ್ನುವಂತ ಹೊತ್ತು ಈಗಲೇ ನೀವು ಮುಂದೆ ಜನಗಳ ಮುಂದೆ ತಾವು ಹೋಗ್ಬೇಕು. ಮತ್ತೆ ಮತ ಯಾಚಿಸಲಿಕ್ಕೆ ಅಂತ ಏನಾದ್ರೂ ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ನೀವು ಈಗಲೇ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಕೊಡ್ಬೇಕು. ಇಲ್ಲ ಬಹಿರಂಗವಾಗಿ ನೀವು ಕ್ಷಮೆ ಆಚರಿಸಬೇಕು. ಇಡೀ ಸಾರ್ವಜನಿಕರಲ್ಲಿ ಒಬ್ಬ ಹುಡುಗನೇ ಅಲ್ಲ, ಇಡೀ ಯುವಕ ಸಮುದಾಯಕ್ಕೆ ತಾವು ಅಮರಾಧ ಮಾಡಿದ್ದೀರಾ. ಅಂದ್ರೆ ತಮಗೆ ಯುವಕರಂದ್ರೆ ಆಗಲ್ವಾ? ಯುವಕರು ಸತ್ರ ನಿಮ್ಗೆ ಅದ್ರ ಬಗ್ಗೆ ಕಾಳಜಿ ಇಲ್ವಾ? ಯುವಕರು ಕೇಳಿದ್ರೆ ನಿಮ್ಗೆ ಅವ್ರ ಹಕ್ಕಿಲ್ವಾ? ನಾವು ಯುವಕರು ನೋಡಿದ್ರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಮಾತನಾಡಿ, ಅಮಾಯಕ ಯುವಕನ ಮೇಲೆ ಕೈ ಎತ್ತಿ ಅವರ ಮನಸ್ಥಿತಿ ಜನರ ಮುಂದೆ ಅವರೇ ತೋರಿಸಿಕೊಂಡಿದ್ದಾರೆ. ಈ ಭಾಗದ ಶಾಸಕರಿಂದ ಯಾವುದೇ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಬರಿಯವರ ಆಪ್ತರಿಗೆ ಮಾತ್ರ ಅಭಿವೃದ್ಧಿ ಕೆಲಸ ನೀಡಿ ಕೇವಲ ಮೂರು ನಾಲ್ಕು ತಿಂಗಳಲ್ಲೇ ಕಿತ್ತುಕೊಂಡು ಹೋಗುವಂತಹ ಅಭಿವೃದ್ಧಿ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಕೆಲಸ ತಾಲೂಕಿನಲ್ಲಿ ಆಗಿಲ್ಲ. ನಾಲ್ಕು ಬಾರಿ ಗೆದ್ದು ಎರಡು ಬಾರಿ ಸಚಿವರಾಗಿದ್ದರೂ ಈ ಭಾಗ ಯಾವುದೇ ತರಹದ ಹೇಳಿಕೊಳ್ಳುವ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಎಂದರು. ಈ ಶಾಸಕರ ಒಂದು ದುರ್ನಾಟಕ ಇಲ್ಲಿ ಇದೆ. ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು. ಇದು ಅವರ ಮಿತಿ ಮೀರಿದ ದರ್ಪ. ಯಾಕೆಂದ್ರೆ ನಾಲ್ಕು ಸಾರಿ ಶಾಸಕರಾಗಿ ಇಡೀ ತಾಲೂಕನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಇವರು ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲೇವರೆಗೂ ಮಾಡಿರ್ತಕ್ಕಂಥ ದುರ್ನಡತೆಯನ್ನ ಇವತ್ತು ತೋರಿಸಿದ್ದಾರೆ. ನಾಲ್ಕು ಬಾರಿ ಗೆದ್ದಿದ್ರು ಯಾವುದೇ ತಾಲೂಕಿನ ಅಭಿವೃದ್ಧಿ ಕೆಲಸ ಆಗಿಲ್ಲ. ತನ್ನ ಹಿಂಬಾಲಕರಿಗೆ ಅಭಿವೃದ್ಧಿ ಕೆಲಸವನ್ನ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಇನ್ನುಳಿದ ಅಭಿವೃದ್ಧಿ ಕೆಲಸವನ್ನ ಕೊಟ್ಟು ಆ ಕೊಟ್ಟಿರ್ತಕ್ಕಂಥ ಕಾಮಗಾರಿಗಳು ಕೇವಲ ಮೂರಿಂದ ನಾಲ್ಕು ತಿಂಗಳಲ್ಲೇ ಕಿತ್ತು ಹೋಗುವಂತ ಕಳಪೆ ಕಾಮಗಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಸಕರು ಒಬ್ಬ ಅಮಾಯಕ ಹುಡುಗ ತನ್ನ ಊರಿಗೆ ರಸ್ತೆ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಕೇಳಲಿಕ್ಕೆ ಹೋದಂತ ಯುವಕನಿಗೆ ದೇವರ ಸನ್ನಿಧಿಯಂತೆ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೊಡಿತಾರೆ ಅಂದ್ರೆ. ಈ ವೇಳೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಕೃಷ್ಣ ನಾಯ್ಕ್, ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷ ನೂರ್ ಮೊಹಮ್ಮದ್ ತಿಪ್ಪೇಸ್ವಾಮಿ, ವಿವಿಧ ಪದಾಧಿಕಾರಿಗಳು ಹಾಗೂ ಹಲವರು ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೆರವೇರಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭಾ ವತಿಯಿಂದ ವಿವಿಧ ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ನನ್ನ ಗುರಿ. ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡುತ್ತಿದ್ದೇನೆ. ಮುಂದೆಯೂ ಸಹ ತಾಲೂಕಿನ ಅಭಿವೃದ್ಧಿಗಳ ಕಾರ್ಯಗಳು ನನಗೆ ಶ್ರೀರಕ್ಷೆಯಾಗಲಿದೆ ಎಂದು ಹೇಳಿದರು. ವಿಜಯಪುರ ಪಟ್ಟಣದ 11ನೇ ವಾರ್ಡ್, 23ನೇ ವಾರ್ಡ್ ಹಾಗೂ 3ನೇ ವಾರ್ಡ್ನಲ್ಲಿ ಸರ್ಕಾರದ ಎಸ್ಎಸ್ಪಿ ಅನುದಾನ ಮತ್ತು ನಗರೋತ್ಥಾನ ಯೋಜನೆಯಡಿ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದೆ. ಹಾಗೂ ಪಟ್ಟಣದ ವಾರ್ಡ್ಗಳಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳನ್ನು ಬಳಸಲು ಚಾಲನೆ ನೀಡಿದ್ದು, ವಿಜಯಪುರ ಪಟ್ಟಣದ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತಿದ್ದೇನೆ ಎಂದರು. ಏನು ಸಾರ್ವಜನಿಕರು ಬಹಳ ದಿನಗಳಿಂದ ಹಲವಾರು ಕಾರ್ಯಕ್ರಮಗಳು ನೆನೆಗುದಿಗೆ ಬಿದ್ದಿತ್ತು, ಅದನ್ನ ಗಮನಿಸಿ ನಾನು ಶಾಸಕರಾಗಿ ಆಯ್ಕೆ ಆದ್ಮೇಲೆ ಇವತ್ತು 1 ಕೋಟಿ ರೂಪಾಯಿ ವೆಚ್ಚದ 15ನೇ ಹಣಕಾಸು ಯೋಜನೆ ಮತ್ತು ನಗರೋತ್ಥಾನದಲ್ಲಿ ಒಟ್ಟು 1 ಕೋಟಿ ರೂಪಾಯಿ ವೆಚ್ಚದ
ವಿವಿಧ ಕಾರ್ಯಕ್ರಮಗಳ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಪುರಸಭೆ ಸದಸ್ಯರು ಊರಿನ ಪ್ರಮುಖ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದೇನೆ ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದ ಶಿಸ್ತುಬದ್ಧವಾಗಿ ಯಾರೇ ಗುತ್ತಿಗೆದಾರರಾಗಲಿ ಅವರು ಕ್ರಮಬದ್ಧವಾಗಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಒಂದು ವೇಳೆ ಏನಾದರೂ ಕಳಪೆ ಕಾಮಗಾರಿಯನ್ನು ಮಾಡಿದ್ದು ನನಗೆ ಕಂಡು ಬಂದರೆ ಈ ಕೂಡಲೇ ತಕ್ಷಣ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡು ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಯಾಕೆಂದ್ರೆ ಸರ್ಕಾರದ ಅನುದಾನ ಬರುವಂತದ್ದು ಸಾರ್ವಜನಿಕರಿಗೆ ಸದುಪಯೋಗ ಆಗಬೇಕಾಗಿದೆ ಆ ಒಂದು ಕಾಮಗಾರಿಯ ಕೆಲಸಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಬೇಕು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಭಾಸ್ಕರ್ ಉಪಾಧ್ಯಕ್ಷರಾದ ಕೇಶವಪ್ಪ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಜೆಡಿಎಸ್ ಟೌನ್ ಅಧ್ಯಕ್ಷರಾದ ಎಸ್ ಭಾಸ್ಕರ್ ಪುರಸಭಾ ಸದಸ್ಯರಾದ ಸೈಯದ್ ಇಕ್ಬಾಲ್ ಬೈರೇಗೌಡ ಜೆಡಿಎಸ್ ಮುಖಂಡರಾದ ಬಸವರಾಜ್ ಮುನಿರಾಜು ಇನ್ನು ಅನೇಕ ಮುಖಂಡರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ತಿಪಟೂರು ತಾಲೂಕಿನ ಪಟ್ರೇಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಪ್ರವೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ತರಳಬಾಳು ಬೃಹನ್ಮಠದ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಕರಗೂಡಿ ರಂಗಾಪುರ ಭೂಸು ಕ್ಷೇತ್ರಾಧ್ಯಕ್ಷರಾದ ಶ್ರೀ ಶ್ರೀ ಗುರಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ದೇವಾಲಯ ಪ್ರವೇಶ ನೆರವೇರಿಸಿದರು ನಂತರ ನಡೆದ ಧಾರ್ಮಿಕ ಕಾರ್ಯಕ್ರಮವನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಈ ಬಾರಿಗೆ ಬಜೆಟ್ನಲ್ಲಿ ರೈತರ ಕೃಷಿ ಟ್ರ್ಯಾಕ್ಟರ್ ಡೀಸೆಲ್ ಸಬ್ಸಿಡಿ ನೀಡುವ ನಿರ್ಧಾರ ಕೈಗೊಳ್ಳಲಾಗಿತ್ತು ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಬಾರದು ಎನ್ನುವ ಕಾರಣಕ್ಕೆ ಯೋಜನೆ ತಡೆಹಿಡಿಯಲಾಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ರೈತರಿಗೆ ನೆರವಾಗಬೇಕು ಎನ್ನುವ ದೃಷ್ಟಿಯಿಂದ ಪ್ರಧಾನಮಂತ್ರಿ ಕೃಷಿ ಸನ್ಮಾನ ಯೋಜನೆ ಮೂಲಕ 10,000 ಹಣ ನೀಡುತ್ತಿದೆ ರಾಜ್ಯದಲ್ಲಿ ರೈತರು ಆರ್ಥಿಕ ಸಂಕಷ್ಟದಿಂದ ದೂರಾಗಬೇಕು ಎಂದರೆ ಸಮಗ್ರ ಕೃಷಿಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ಆ ಹೆಣ್ಣಿಂದ ಹೆಣ್ಮಕ್ಳು ಇನ್ನೊಂದೂರಿಗೆ ಹೋಗೋಕ್ಕಾಗಲ್ಲ ಅಂತ ಎಲ್ಲ ಕಡೆ ಶಾಲೆಯನ್ನು ತಂದಿದ್ರು ಆ ಉದ್ದೇಶವನ್ನು ಬಸವರಾಜ ಬೊಮ್ಮಾಯಿಯವರು ಇಟ್ಕೊಂಡು ರೈತರ ಹೆಣ್ಣುಮಕ್ಕಳು 8, 9, 10 ಕ್ಲಾಸ್ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಸ್ಕಾಲರ್ಶಿಪ್ ಈ ವರ್ಷ ಕೊಡುವಂತ ಕೆಲಸ ಈ ವರ್ಷದಿಂದ ಮಾಡಿದ್ದೆವು ಇದು ಯಾರು ಅಪ್ಲಿಕೇಶನ್ ಹಾಕಂಗಿಲ್ಲ ನಾಗೇಶ್ ಅವರು ಹೇಳಿದಾಗೆ ಎಲ್ಲ ಅವ್ರ ಅಕೌಂಟಿಗೆ DBT ಮೂಲಕ ನಾವು ಅವ್ರ ಮನೆಗೆ ಅವ್ರ ಬ್ಯಾಂಕಿಗೆ ಅವ್ರ ಅಕೌಂಟಿಗೆ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡುತ್ತೆ ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ರೈತರು ಈ ಎಲ್ಲ ಉದ್ದೇಶಗಳ ಹಿನ್ನೆಲೆ ಏನು ಅಂತ ಹೇಳಿದ್ರೆ ರೈತ ಸ್ವಾವಲಂಬಿ ಆಗಿರ್ಬೇಕು ರೈತ ಶಕ್ತಿಯುತವಾಗಿರ್ಬೇಕು ರೈತ ತನ್ನ ಕಾಲ ಮೇಲೆ ಕಾಲು ಇಟ್ಕೋಬೇಕು ರೈತ ಎದೆಯುಬ್ಬಿಸಿ ನಡಿಬೇಕು ಈ ದೇಶದಲ್ಲಿ ಅನ್ನ ಕೊಡುವಂತ ತಾಕತ್ತು ಯಾರಿಗೂ ಇಲ್ಲ ಟಾಟಾ ಬಿರ್ಲಾಗಿಲ್ಲ ಅದಾನಿ ಅಂಬಾನಿಗಿಲ್ಲ ಈ ದೇಶಕ್ಕೆ ಅನ್ನ ಕೊಡುವಂತ ಶಕ್ತಿ ಏನಾದರೂ ಇದ್ರೆ ಅದು ಈ ದೇಶದ ರೈತನಿಗೆ ಮಾತ್ರ ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಸಚಿವನಾದ ಮೇಲೆ ಒಂದು ನಿರ್ಧಾರವನ್ನ ಮಾಡಿ ನಮ್ಮ ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಯಾವಾಗ ಈ ಫೋನ್ ಅನ್ನ ರಿಸೀವ್ ಮಾಡಿದ್ರೆ ಯಾರು ಅಲ್ಲೋ ಅಂತ ಹೇಳೋದಿಲ್ಲ ನಮಸ್ಕಾರ ಹೇಳೋದಿಲ್ಲ ಜೈ ಕಿಸಾನ್ ಅಂತ ಹೇಳಬೇಕು ಆ ರೈತ ಗೀತೆ ಕೂಡ ಕಾಲರ್ ಟೋನ್ ಅನ್ನು ನಾವು ಇವತ್ತು ರೈತ ಗೀತೆ ಕೃಷಿ ಅಧಿಕಾರಿಗಳ ಮೊಬೈಲ್ ಅಲ್ಲಿ ಮಾಡುವಂತ ಕೆಲಸವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ಸಚಿವ ಬಿಸಿ ನಾಗೇಶ್ ಮಾತನಾಡಿ ದೇಶದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಬೆನ್ನೆಲುಬು ಹಲವಾರು ದಾಳಿಗಳನ್ನು ಎದುರಿಸಿದರೂ ಭಾರತ ಭದ್ರವಾದ ಸಂಸ್ಕೃತಿ ಹೊಂದಿರುವುದರಿಂದ ಭಾರತೀಯತೆ ಉಳಿದಿದೆ ಎಂದರು ಈ ದೇಶ ಸಾವಿರಾರು ವರ್ಷದ ದಬ್ಬಾಳಿಕೆಗಳಿಗೆ ಒಳಗಾಗಿದೆ ಭಾರತ ಮಾತ್ರ ಅಲ್ಲ ಅನೇಕ ಧರ್ಮಗಳ ಮೇಲೆ ಪ್ರಪಂಚದಲ್ಲಿ ಈ ತರದ ದಬ್ಬಾಳಿಕೆಗಳಿಗೆ ಒಳಗಾಯ್ತು ಆ ಧರ್ಮಗಳು ನಶಿಸೋಯ್ತು ಆ ಧರ್ಮಗಳು ಹೇಳಕ್ಕೂ ಇವತ್ತು ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿಗಳಿದೆ ಆದ್ರೆ ಭಾರತದ ಹಿಂದೂ ಧರ್ಮದ ಮೇಲೆ ಸಾವಿರಾರು ವರ್ಷದ ಆಕ್ರಮಣ 10-12 ದೇಶಗಳ ಜನ ಇದರ ಮೇಲೆ ಆಕ್ರಮಣ ಮಾಡಿದ್ರೆ ಈ ದೇಶ ತನ್ನ ಸತ್ವವನ್ನು ಕಳ್ಕೊಳ್ಳಲಿಲ್ಲ ಸಂಸ್ಕೃತಿಯನ್ನು ಕಳ್ಕೊಳ್ಳಲಿಲ್ಲ ದೇಶ ಯಾವುದೇ ತರವಾಗಿ ಏನ್ ಬೀಳಿಲ್ಲ ಒಮ್ಮೆ ಪ್ರಪಂಚದ ದೊಡ್ಡಣ್ಣ ಅನ್ನಿಸ್ಕೊಂಡಂತ ಅಮೆರಿಕ ಸಹಿತ
ಇವತ್ತು ಭಾರತದ ಕಡೆ ನೋಡುವಂತ ಪರಿಸ್ಥಿತಿ ಏನ್ ಕರ್ತಾ ಇರುವಂತದನ್ನ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಮೊನ್ನೆ ನಾನು ಮಾತಾಡ್ತಾ ನೈತಿಕ ಶಿಕ್ಷಣದಲ್ಲಿ ಭಗವದ್ಗೀತೆಯನ್ನು ಇಂಟ್ರೋಡ್ಯೂಸ್ ಮಾಡಬೇಕು ಅಂತ ನಾನು ಮಾತಾಡಿದ ತಕ್ಷಣ ಜರ್ಮನಿಂದ ಫ್ರಾನ್ಸ್ನಿಂದ ಫೋನ್ ಬರಕ್ಕೆ ಶುರುವಾಗಿದೆ. ಕಾರ್ಯಕ್ರಮದಲ್ಲಿ ತರಳಬಾಳು ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಕೆರೆಗೋಡೆ ರಂಗಾಪುರ ಭೂಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮಿಗಳು, ಕೊಪ್ಪೂರು ತಮ್ಮಡಹಳ್ಳಿ ವಿರಕ್ತ ಮಠದ ಶ್ರೀ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ಕೆಎಫ್ಎಂ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್ ಮುಂತಾದ ತವರು ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಘ ಟಿವಿ, ತಿಪಟೂರು. ರಾಜ್ಯದಲ್ಲಿ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಸರ್ಕಾರ ಬರಲು ಕಾಂಗ್ರೆಸ್ ಕಾರಣ. ಜಂಗಮರ ಜೋಳಿಗೆ ಹಾಕಿಕೊಂಡು ಹೋಗುತ್ತೇವೆ. ಮುಂದಿನ ಸರ್ಕಾರ ಪರಿಪೂರ್ಣವಾಗಿ ಜೆಡಿಎಸ್ ಸರ್ಕಾರ ರಚನೆಯಾಗುತ್ತದೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತರ ಪ್ರದೇಶದಲ್ಲಿ ಹಿಂದೂ ಮುಸಲ್ಮಾನ್ ಧರ್ಮಗಳನ್ನು ಸಂಘರ್ಷಕ್ಕೆ ಉಂಟು ಮಾಡಿದ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಹುಟ್ಟು ಹಾಕಲು ಬಿಜೆಪಿ ಹೊರಟಿದೆ. ಇದು ಬಸವಣ್ಣ, ಕನಕ, ಸರ್ವಜ್ಞ, ರಾಯರು, ಸೂಫಿ, ಸಂತರು ನಾಡಿದು. ಇಲ್ಲಿ ಲಿಂಗಾಯತ, ಕುರುಬ, ಒಕ್ಕಲಿಗ, ವಾಲ್ಮೀಕಿ ಎಂಬುದು ನಡೆಯುತ್ತದೆ ವಿನಃ ಹಿಂದೂ ಮುಸಲ್ಮಾನ್ ಎಂಬ ತಾರತಮ್ಯ ಎಂದೂ ನಡೆಯುವುದಿಲ್ಲ. ಬಿಜೆಪಿ ಪಕ್ಷಕ್ಕೆ ಹೇಳಿಕೊಳ್ಳುವಷ್ಟು ಸಾಧನೆ ಮಾಡಿಲ್ಲ. ಹೀಗಾಗಿ ಜಾತಿಗಳ ಸಂಘರ್ಷವನ್ನು ಉಂಟು ಮಾಡಲು ಉತ್ತರ ಪ್ರದೇಶದ ಮಾರ್ಗವನ್ನೇ ಇಲ್ಲಿ ಅನುಸರಿಸಲು ಹೊರಟಿದ್ದಾರೆ. ಅದು ಎಂದಿಗೂ ನಡೆಯುವುದಿಲ್ಲ. ಜನತಾದಳ ಇವತ್ತು ಕೊಡತ್ತೆ ಬಂದಿಟ್ಕೊಳ್ಳಿ ನೀವು, ಯಾಕೆಂದರೆ ವಾಲ್ಮೀಕಿ ಸಮಾಜದವರು, ಗಂಗಾ ಮಂತಸ್ಥರು, ಕುರುಬರು, ವಿಶ್ವಕರ್ಮ, ಲೆಫ್ಟು ರೈಟು, ದಲಿತರಲ್ಲಿ ಭೋವಿ ಸಮಾಜದವರು, ಬಂಜಾರ ಸಮಾಜದವರು, ಇನ್ನು ದರ ದರ ತರ ತರ ಅಂತ ಸೇರ್ತಕ್ಕಂಥ ಪರ್ವ ಶುರುವಾಗಿದೆ. ಈಗ ನಮ್ಮ ಹತ್ರ ದುಡ್ಡೆಲ್ಲ ನಿಜ, ಆದರೆ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಭೆಗಳಿಗೆ ಜನ ತರಬೇಕಾದ ಅವಶ್ಯಕತೆ ಇಲ್ಲ, ಜನ ಬರ್ತಾರೆ. ನಾವು ಯಾವತ್ತು ಬಂದು ಜನಕ್ಕೆ ಭಾಷಣ ಮಾಡಿದ್ದೀವಿ, ಇವತ್ತು ತಂದು ಜನಕ್ಕೆ ಭಾಷಣ ಮಾಡಿದವರಲ್ಲ. ಇಬ್ರಾಹಿಂ ಅಂದ್ರೆ ಸಾಕು, ಭಾಷಣಕ್ಕಾಗಿ ಬರ್ತಾರೆ. ಆದ್ರೆ ಲಿಂಗಾಯತರು ಮತ್ತು ಸಾಬ್ರು ಸೇರಿದರೆ ಈಗಾಗಲೇ ರಾಜ್ಯದಲ್ಲಿ 90 ಸೀಟು ಬರುವಷ್ಟು ಅವಕಾಶ ನಮಗೆ ಸಿಕ್ಕಿದೆ. ಜೆಡಿಎಸ್ ಪಕ್ಷವು ಗೋಕರ್ಣದಲ್ಲಿ ಶಿವನಲಿಂಗ ಹೇಗೆ ಬೇರು ಬಿಟ್ಟುಕೊಂಡಿದೆಯೋ ಅದೇ ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರು ಶಕ್ತಿ ಅಷ್ಟಿದೆ. ಅವರ ಬಳಕೆಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ 180 ತಾಲೂಕುಗಳಲ್ಲಿ ಜಲಧಾರೆ ರಥಯಾತ್ರೆ ಮೂಲಕ ಜೆಡಿಎಸ್ ಪಕ್ಷದ ನಿಲುವನ್ನು ಅರ್ಥೈಸಲಾಗುತ್ತದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಪ್ರಸ್ತಾವ ಮಾಡಬೇಕಾದರೆ ಅವರ ಹುಟ್ಟಿನ ನಾಡು ಕರ್ಮಭೂಮಿ ಹಾಗೂ ಗುಲ್ಬರ್ಗಾಗಳಲ್ಲಿ ಮೂರು ಹಂತದ ಪ್ರಚಾರ ಮಾಡುವ ಮೂಲಕ ಜಂಗಮರ ಜೋಳಿಗೆ ಹಾಕಿಕೊಂಡು ಹೋಗುತ್ತೇವೆ. ಪರಿಪೂರ್ಣವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ತರಲು ಅಶ್ವಮೇಧಯಾಗ ಕುದುರೆಯನ್ನ ಬಿಟ್ಟಿದ್ದೇವೆ. ತಾಕತ್ತಿದ್ರೆ ಈ ಎರಡು ಪಕ್ಷಗಳು ಹಿಡಿದು ನಿಲ್ಲಿಸಲಿ ಎಂದರು. ಪ್ರತಿ ತಾಲೂಕಿನ ಕಾರ್ಯಕರ್ತರಿದ್ದಾರೆ. ಗೋಕರ್ಣದಲ್ಲಿ ಶಿವನ ಲಿಂಗ ಬೇರ್ಬಿಟ್ಟಿದೆ, ಜನತಾದಳ ಕರ್ನಾಟಕದಲ್ಲಿ ಬೇರ್ಬಿಟ್ಟಿದೆ. ಹಣ್ಣೆಲೆ ಚಿಗುರಿದಾಗ ಅದು ಚಿಗುರ್ತು ಅಂತ ಹೇಳಿದ್ರೆ ಅದು ವಸಂತ ಕಾಲ ಬರ. ಇವತ್ತು ದೇವೇಗೌಡರಿಗೆ ವಯಸ್ಸು, ಅನುಭವ, ಅವರ ಕಾಂತಿ, ಅವ್ರ ಮುಖದಲ್ಲಿರತಕ್ಕಂಥ ತೇಜಸ್ಸು, ಅವರ ಹೆಸರು ಇನ್ನೂ 50 ವರ್ಷ ಓಡತ್ತೆ. ಅದರದ್ದು ಬೀಜ ಕುಮಾರಸ್ವಾಮಿ. ನಾನು ಅದಕ್ಕೆ ಹೇಳಿದೆ ಪತ್ರಿಕೆಯವರಿಗೆ, ನಾವು ರೈತರ ಮಕ್ಕಳು ಬೀಜ ಬೆಳಿತೀವಿ, ಬಿತ್ತನೆ ಬೀಜ ಬೇರೆ, ಮಾರೋ ಕಾಳು ಬೇರೆ. ದೇವೇಗೌಡರದ್ದಿದೆಯಲ್ಲ, ಇದು ಮಾರೋ ಕಾಳಲ್ಲ, ಬಿತ್ತನೆ ಬೀಜಗಳು. ಈ ಪೈರಿಂದ ಏನಿದೆ ಅಂದರೆ ಒಳ್ಳೆ ವೃಕ್ಷ ಬರುತ್ತೆ. ಅದು ಇಡೀ ಕರ್ನಾಟಕಕ್ಕೆ ಈಗ ನೋಡಿ ಜಲಧಾರೆ ಎಂತ ದೊಡ್ಡ ಕಾರ್ಯಕ್ರಮ. ನಮಗೆ ಈ ಜಾಬು ಬೇಡ, ಬುರ್ಕಾನೂ ಬೇಡ, ತಲೆ ಮೇಲೆ ಸೆರಗು ಹಾಕೊಳ್ಬೇಕು ಇಂದಿರಾ ಗಾಂಧಿ. ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್,
ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಮುಸುಕು ಹಾಕಿಕೊಂಡು ಪ್ರತಿಯೊಬ್ಬರಿಗೂ ಅವರ ಬಗ್ಗೆ ಗೌರವ ಬರುವಂತೆ ನಡೆದುಕೊಂಡರು. ಹೀಗಿರುವಾಗ ನಮ್ಮ ಮನೆಯ ಮಕ್ಕಳು ಮುಸುಕು ಹಾಕಿಕೊಳ್ಳುವುದು ಬೇಡ ಎಂದರೆ ಅವರ ದೃಷ್ಟಿಕೋನಗಳು ಎಷ್ಟಿದೆ ಎಂಬುದು ಜನತೆ ಉತ್ತರಿಸಬೇಕು. ಈ ಸಂದರ್ಭದಲ್ಲಿ ವಕೀಲ ಎಂಬಿ ನಾಗರಾಜು ಸೇರಿದಂತೆ ಮುಸಲ್ಮಾನರ ಅನೇಕ ಬಂಧುಗಳು ಮುಖಂಡರುಗಳು ಹಾಜರಾಗಿದ್ದರು. ಚಿದಾನಂದ, ಅಮೋಘ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಸಕಾಲ ಶುರುವಾದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಉತ್ತಮ ಫಲಿತಾಂಶ ನೀಡುವ ಜೊತೆಗೆ ಸಕಾಲ ಅನುಷ್ಠಾನದಲ್ಲಿ ನಿರಂತರವಾಗಿ ಮೊದಲ ಸ್ಥಾನ ಪಡೆಯುತ್ತಾ ಬಂದಿದೆ. ಈಗಾಗಲೇ ಸಕಾಲ ಸೇವೆಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡ ಸಲುವಾಗಿ ಜಿಲ್ಲಾಧಿಕಾರಿಗಳು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಸಕಾಲ ಸೇವೆಯಲ್ಲಿ ಮುಂದಿರುವ ಜಿಲ್ಲಾ ಕೇಂದ್ರದ ಕಂದಾಯ ಇಲಾಖೆಯ ಕೆಳಮಟ್ಟದ ಸಿಬ್ಬಂದಿ ಬೇಜವಾಬ್ದಾರಿ ಕೆಲಸದಿಂದ ಪ್ರತಿನಿತ್ಯ ಸಾರ್ವಜನಿಕರು ಅಲೆದಾಡುವಂತಾಗಿದೆ. ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಖಡಕ್ ಸಂದೇಶ ನೀಡಿದರೂ ಸಿಬ್ಬಂದಿ ಮಾತ್ರ ಮೇಲಧಿಕಾರಿಗಳ ಕಣ್ತಪ್ಪಿಸಿ ಅವ್ಯವಹಾರ ನಡೆಸುತ್ತಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ತಹಸೀಲ್ದಾರ್ ಅವರು ತ್ವರಿತಗತಿಯಲ್ಲಿ ಕಡತಗಳನ್ನು ವಿಲೇವಾರು ಮಾಡುವಂತೆ ಸೂಚಿಸಿದರು. ಸಾಮಾನ್ಯ ವರ್ಗದ ಜನರ ಅಲೆದಾಟ ಮಾತ್ರ ನಿಲ್ಲುತ್ತಿಲ್ಲ. ಕಾಗದ ಪತ್ರಗಳನ್ನು ಪಡೆಯಲು ತಿಂಗಳುಗಟ್ಟಲೆ ಕಂದಾಯ ಇಲಾಖೆಯ ಸುತ್ತ ತಿರುಗುವ ಪರಿಸ್ಥಿತಿ ಬಂದಿದೆ. ಕಂದಾಯ ಇಲಾಖೆಯಲ್ಲಿ ಉಳ್ಳವರಿಗೆ ಪ್ರಭಾವಿಗಳಿಗೆ ಮಾತ್ರ ತ್ವರಿತವಾಗಿ ಕೆಲಸಗಳು ನಡೆಯುತ್ತವೆ. ಸಾಮಾನ್ಯ ಜನರನ್ನು ಸಿಬ್ಬಂದಿ ಪ್ರತಿನಿತ್ಯ ಅಲೆಯುವಂತೆ ಮಾಡುತ್ತಿದ್ದಾನೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪರಿಶೀಲನೆ ಮಾಡಲಿ, ಅವ್ರು ಹಾಕಿರೋದು ಬೋರ್ಡ್ ಒಳ್ಳೇದೇ ಏನಂತ, ಮೂರುವರೆಯಿಂದ ಐದೂವರೆ ಗಂಟೆ, ಅದೇನಕ್ಕೆ ನಾಚಿಕೆ ಗೇಡು ಆ ಬೋರ್ಡು ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ, ನಡೆಯೋದು ನಡೀತಾನೆ ಇದೆ ಆಯ್ತಾ. ಸುಮ್ಮನೆ ರೈತರಿಗೆ ತೊಂದರೆ ಕೊಡ್ತಾ ಇರೋದಿದ್ದು, ಮೂರುವರೆಯಿಂದ ಐದೂವರೆ, ಮೂರುವರೆಯಿಂದ ಐದೂವರೆ ಅಂತ ಹೇಳ್ಬಿಟ್ಟು ಯಾವುದು ನಡೀತಾ ಇಲ್ಲ, ಎಲ್ಲ ನಡೆಯೋದು ನಡೀತಾನೆ ಇದೆ ಒಳಗಡೆ. ಹಾಂ ನೋಡಿ, ಈಗ ಬಂದು ಈ ಥರ ಸಾಯ್ತಾ ಇದ್ದಾರೆ ಅಮ್ಮ, ಈ ಥರ ರೈತರು ಪಾಪ ಈ ಥರ ಸಾಯ್ತಾ ಇದ್ದಾರೆ. ಸಂಜೆ ಆಗಿದ ತಕ್ಷಣ ಐದು ಗಂಟೆ ಕೊಡ್ತೀನಿ, ಆರು ಗಂಟೆ ಕೊಡ್ತೀನಿ ಅಂತಾರೆ. ಪಾಪ ಹೋಗೋದಕ್ಕೆ ಬಸ್ಗಳು ಸಿಕ್ಕಲ್ಲ, ನಡ್ಕೊಂಡು ಹೋಗ್ಬೇಕು, ಆ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಆಕ್ಸಿಡೆಂಟ್ಗಳು ಆಯಿತು ಸಾಯ್ತಾರೆ. ಇನ್ನೀ ಥರ ಆದರೆ ಯಾಕೆ ಇಲ್ಲ ರೈತರು? ಮೂರು ತಿಂಗಳಿಗೆ ಸಮಯ ಅವ್ರಿಗೆ ಕರ್ನಾಟಕದಲ್ಲಿ ಕೇಳೋದು ಇಷ್ಟನೇ, ಮಾನವೀಯತೆಯಾಗಿ ರೈತರ ಮೇಲೆ ಕಣ್ಕಣ್ಣೆ ಇರೋರು ಆಯ್ತಾ, ಪ್ರಾಮಾಣಿಕ ಇರೋ ವ್ಯಕ್ತಿಗಳು ಇಲ್ಲಿ ಪರಿಶೀಲನೆ ಮಾಡಲಿ, ಕೂಲಂಗುಷವಾಗಿ ಅಲ್ಲಿ ಕ್ಯಾಮ್ರಾ ಇದು ಮಾಡಲಿ, ಗೊತ್ತಾಗುತ್ತೆ ಯಾರು ಇಲ್ಲಿ ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದನ್ನ ಅದನ್ನು ಪರಿಶೀಲನೆ ಮಾಡಲಿ ಫಸ್ಟ್. ಈ ಬಗ್ಗೆ ಕೊಂಡಪ್ಪ ಎಂಬ ರೈತ ಆಕ್ರೋಶ ವ್ಯಕ್ತಪಡಿಸಿದ್ದು, ಅರ್ಜಿ ನೀಡುತ್ತಿದ್ದಂತೆ ಸ್ವೀಕೃತಿ ಅರ್ಜಿ ಕೊಟ್ಟು ಕಳಿಸುತ್ತಾರೆ, ಆದರೆ ಅದನ್ನು ಹಿಡಿದುಕೊಂಡು ಪ್ರತಿನಿತ್ಯ ರೈತರು ಅಲೆಯಬೇಕು. ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಪ್ರತಿನಿತ್ಯ ಸಂಜೆ 3:30 to 5:30 ಗಂಟೆಯ ಒಳಗೆ ಸಾರ್ವಜನಿಕರ ಕಾಗದ ಪತ್ರಗಳನ್ನು ವಿತರಿಸುವಂತೆ ಹೇಳಿದರು. ಸಿಬ್ಬಂದಿ ಮಾತ್ರ ನಾಳೆ ಬಾ ಅಂತ ಹೇಳ್ತಾರೆ. ಅದೇ ಪ್ರಭಾವಿಗಳು ಫೋನ್ನಲ್ಲಿ ಎಲ್ಲ ಕೆಲಸ ಮಾಡಿಸಿಕೊಳ್ತಾರೆ. ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಮಾತ್ರ ಬೇಗ ಕೆಲಸ ಮಾಡಿಕೊಡುತ್ತಾರೆ. ಈ ಬಗ್ಗೆ ತಹಸೀಲ್ದಾರ್ ಅವರು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮ ಸರ್ವೆ ನಂಬರ್ ಬಂದು 35/2 9 ತಿಂಗಳಲ್ಲಿ ನಾನು ಸಕಾಲದಲ್ಲಿ ಅರ್ಜಿ ಹಾಕಿದ್ದೆ ಏನಂತ, 65,000 to 2,000 ಗಂಟೆ ನನಗೆ RTC ಮತ್ತು ಮುಟೇಷನ್ ಕೊಡಿ ಅಂತ ಹೇಳಿ. ಸುಮಾರು ಇದುವರೆಗೂ 100 ಸಲ ಬಂದು ಹೋಗಿದ್ದೀನಿ, 2 ತಿಂಗಳು ಅದಿಲ್ಲ ಇದೆಲ್ಲ ಮಿಷಿನ್ ಕೆಟ್ಟೋಗಿದೆ ಜೆರಾಕ್ಸ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ಒರಿಜಿನಲ್ಲೂ ಇಸ್ಕೊಂಡ್ರು ನನ್ನ ಹತ್ರ ಆ ಸಕಲ ಅರ್ಜಿ. ಮತ್ತೆ ಈ 100 ಸಲ ಬಂದು ವಾಪಸ್ ಹೋದ್ರು ಸಾಯಂಕಾಲ ಬಾ ಬೆಳಗ್ಗೆ ಬಾ ಬೇರೆಯವರು ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಮತ್ತೆ ಈಗ ಬಂದು ಜೋರಾಗಿ ಸ್ವಲ್ಪ ಮಾತಾಡಿದ್ದಕ್ಕೆ ಕೊಡ್ತೀನಿರಪ್ಪ, 100 ಸಲ ಬಂದಿದ್ದೀನಿ, ನಾನು ಬ್ಯಾಂಕಲ್ಲಿ ಬಡ್ಡಿ ಬೆಳೀತಾ ಇದೆ, ಸಾಲ ಮಾಡಿದ್ದೀನಿ, ನಾನು ರಿನ್ಯೂವಲ್ ಮಾಡಬೇಕು, ಕೊಡ್ತಾ ಇಲ್ಲ. ಇನ್ನು ನಾವು ರೈತರು ಏನು ಮಾಡಬೇಕು? ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಇರೇ ಇರೋದು ಮನೆ ಪಕ್ಕದಲ್ಲಿ. ಆವಾಗ ತಹಸೀಲ್ದಾರ್ ನಮ್ಮ ಮನೆ ಹತ್ರ ಬರ್ತಾನೆ ಎಣದ ಮೇಲೆ ಒಂದು ಹಾರ ಹಾಕೋದಕ್ಕೆ. ಅವಾಗ ಕೇಳಿ, ರೈತ ಚೆನ್ನಾಗಿ ಸತ್ತಿದ್ದಾನೆ, ಇವನು ಒಂದು 5,000 to 6,000 ಒಂದು ಇದನ್ನು ಗ್ರಾಮ ಪಂಚಾಯತಿಯಿಂದ ಒಂದು ಕೊಟ್ಬಿಟ್ಟು ಇವನು ನನಗೆ ಮಣ್ಣು ಮಾಡ್ರಿ ಅಂತ ಇದನ್ನ ಕುತ್ತು ಅವರೇ ಜಿಲ್ಲಾ ಇದು ದಂಡಾಧಿಕಾರಿಗಳೇ ಕೇಳಲಿ. ಸರ್ 100 ಸಲ ಬಂದಿದ್ದೀನಿ. ಒಟ್ಟಾರೆ ಸಿಬ್ಬಂದಿ ದ್ವಂದ್ವ ನೀತಿಯಿಂದ ಬೇಸತ್ತಿರುವ ಜನ ಹೈರಾಣಿಯಾಗಿದ್ದು, ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಲಿ ಎಂದು ನಮ್ಮ ಅಮೋಘ ಟಿವಿಯ ಕಳಕಳಿ. ಎನ್ ಸತೀಶ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯ IVC ರಸ್ತೆಯಲ್ಲಿನ ವಿಸ್ಡಮ್ ಶಾಲೆಯಲ್ಲಿ ನಡೆಯುತ್ತಿರುವ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಸಂಸದ ಬಚ್ಚೇಗೌಡರ ವಿರುದ್ಧ ದೂರು ನೀಡುವುದಾಗಿ ಸಚಿವ MTB ನಾಗರಾಜ್ ಹೇಳಿದರು.
ದೇವನಹಳ್ಳಿಯ ಐವಿಸಿ ರಸ್ತೆಯಲ್ಲಿನ ವಿಸ್ಡಮ್ ಶಾಲೆಯಲ್ಲಿ ನಡೆಯುತ್ತಿರುವ ಕೋರ್ ಕಮಿಟ್ ಮೀಟಿಂಗ್ಗೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಣದಂತೆ ಸಂಸದ ಬಿಎನ್ ಬಚ್ಚೇಗೌಡ ಅವರು ಮಾಯವಾಗಿದ್ದಾರೆ. ಸಂಸದರು ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಅರುಣ್ ಸಿಂಗ್ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಪ್ರಸ್ತಾಪನೆ ಮಾಡುತ್ತೇನೆ. ಸಂಸದರಿಗೆ ಬಂದಂತಹ ಅನುದಾನ ಕೇವಲ ಒಂದು ತಾಲೂಕಿಗೆ ನೀಡಿದ್ದಾರೆ. ಲೋಕಸಭಾ ಕ್ಷೇತ್ರದ ಉಳಿದ ಯಾವುದೇ ತಾಲೂಕಿಗೆ ಅನುದಾನ ನೀಡಿಲ್ಲ. ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಬಚ್ಚೇಗೌಡರು ಕಾಂಗ್ರೆಸ್ನೊಂದಿಗೆ ಮೀಸಲಾಗಿದ್ರು. ಎಲ್ಲ ಮುಖಂಡರಿಗೂ ಫೋನ್ ಮಾಡಿ ನೀವು ಬಿಜೆಪಿ ಸೋಲಿಸಬೇಕು ಎಂದು ಹೇಳಿದ್ದಾರೆ. 10% ಕಮಿಷನ್ ಬಗ್ಗೆ ಮೀಡಿಯಾಗಳಲ್ಲಿ ನೀವು ಪ್ರತಿನಿತ್ಯ ಅದನ್ನು ಹೇಳ್ತಾನೆ ಇದ್ದೀರ. ಕಾಂಗ್ರೆಸ್ನವರು ಈ ಮಾತನ್ನು ಹೇಳ್ತಾನೆ ಇದ್ದಾರೆ. ಇದಕ್ಕೆ ಯಾವುದಾದ್ರೂ ದಾಖಲೆ ಅಂತ ಕೊಟ್ಟಿದ್ದಾರಾ? 40% ತಗೊಂಡಿರೋದಕ್ಕೆ ಯಾವುದಾದ್ರೂ ಸಾಕ್ಷ್ಯಾಧಾರಗಳಿದೆಯಾ, ದಾಖಲೆಗಳಿದೆಯಾ? ಕೊಟ್ಟಿರೋರು ಬಂದು ನಾನು ಕೊಟ್ಟಿದ್ದೀನಿ ಅಂತಿದ್ದಾನಾ? ಇಲ್ಲ ಅದಕ್ಕೇನಾದರೂ ದಾಖಲೆ ಇಟ್ಕೊಂಡಿದ್ದೀನ? ಇಲ್ಲ ವಾಯ್ಸ್ ರೆಕಾರ್ಡ್ ಇದೆಯಾ, ಮೊಬೈಲ್ ರೆಕಾರ್ಡ್ ಇದೆಯಾ? ಏನಾದರೂ ಒಂದು ಪುರಾವೆಗಳು ಬೇಕಲ್ಲ, ಒಂದು ಪುರಾವೆಗಳು ಬೇಕು. ಎಲ್ಲ ಕಾಲದಲ್ಲಿ ನಡ್ಕೊಂಬಂದಿರೋದು ಇರ್ಬೋದಲ್ಲ. ಅದೇ 40% ಇವರು ಅಂತ ಹೇಳಿಬಿಟ್ರೆ ಇವರೇನಾದ್ರೂ ಹಿಂದೆ ಇವರು ಆಡಳಿತ ಮಾಡಿದ 40% ತಗೊಂಡಿದ್ರೆ ಏನೋ ಗೊತ್ತಿಲ್ಲ. ಅದಕ್ಕೆ ಇನ್ನೊಬ್ಬರಿಗೆ ಅದೇ ಹೇಳೋದು ಇದು ಸರಿಯಿಲ್ಲ. ಸತ್ಯಾಸತ್ಯತೆ ಏನಿದೆ ಅಂತೇಳಿ ಅದನ್ನು ಮಾತಾಡ್ತೀನಿ. ಆಡಳಿತ ಮತ್ತು ವಿರೋಧ ಪಕ್ಷಗಳಿದ್ದಾಗ, ವಿರೋಧ ಪಕ್ಷದಲ್ಲಿ ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧಗಳು ಮಾಡಿದ್ದೇವೆ. ಸತ್ಯಾಸತ್ಯತೆ ಅರಿತು ವಿರೋಧ ಮಾಡೋದು ಕಲಿಬೇಕೆ ವಿನಃ ಬರೀ ಅದು ರಾಜಕೀಯವಾಗಿ ಈ ರೀತಿಯಾಗಿ ಮಾತನಾಡೋದು ಇದು ಸರಿಯಿಲ್ಲ ಅಂತೆಲ್ಲ ಹೇಳುತ್ತೆ. ಈ ಬಗ್ಗೆ ಫೋನ್ ದಾಖಲೆಗಳು ನಮ್ಮ ಬಳಿ ಇವೆ. ಇಂತಹವರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ. ಈ ಎಲ್ಲದರ ಕುರಿತು ಹೈಕಮಾಂಡ್ ಗಮನಕ್ಕೆ ತರುತ್ತೇನೆ ಎಂದರು. ಶ್ರೀ ಕ್ಷೇತ್ರ ಶಿವಗಂಗೆ ಇಡೀ ರಾಜ್ಯದಲ್ಲದೆ ಇಡೀ ದೇಶದಲ್ಲಿ ಜಗತ್ ಪ್ರಖ್ಯಾತಿ ಹೊಂದಿದೆ. ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಗಿರಿಜಾ ಮಾತೆಗೆ ಹಾಗೂ ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ಗಿರಿಜಾ ಕಲ್ಯಾಣ ನಡೆಯುತ್ತದೆ. ಇದೀಗ ಯುಗಾದಿ ಹಬ್ಬದ ನಂತರದ 3ನೇ ಗುರುವಾರದಲ್ಲಿ ನಡೆಯುವ ಹೊನ್ನಾದೇವಿ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಒಂದೆಡೆ ಅಪಾರ ಭಕ್ತರು, ಅರವಟಿಕೆಗಳು, ಮಧ್ಯೆ ಬ್ರಹ್ಮ ರಥೋತ್ಸವ ವೈಭವ, ಹೊನ್ನದೇವಿ ತಾಯಿಗೆ ನಮಿಸಿದ ಅಪಾರ ಭಕ್ತಗಣ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಶಿವಗಂಗೆಯಲ್ಲಿ. ಶ್ರೀ ಹೊನ್ನದೇವಿ ರಥೋತ್ಸವ ಸಂಪನ್ನವಾಯಿತು. ನಂತರ ಪ್ರಧಾನ ಅರ್ಚಕ ಶ್ಯಾಮ್ ಪ್ರಸಾದ್ ದೀಕ್ಷಿತ್ ಮಾತನಾಡಿ, ಯುಗಾದಿ ಹಬ್ಬದ ನಂತರ ಬಸರಿ ಕಂಬ ಎಂದು ಹಾಕಿ ಹೊನ್ನದೇವಿಗೆ ಆರತಿ ಮಡೆಯ ನಂತರ 2ನೇ ವಾರದ ಗುರುವಾರದಲ್ಲಿ ರಥೋತ್ಸವವಾಗುವುದು ವಾಡಿಕೆಯಾಗಿದೆ. ಸುಮಾರು 25 ಅಡಿ ರಥವಿರುವ ಈ ದೇವಾಲಯಕ್ಕೆ ಅಪಾರ ಭಕ್ತರು ವಿವಿಧ ರಾಜ್ಯಗಳಿಂದ ಆಗಮಿಸುತ್ತಾರೆ ಎಂದರು. ಯುಗಾದಿ ಹಬ್ಬದ ಮಾರನೇ ದಿನ ಕಂಬ ಅಂತ ಹಾಕ್ತಾರೆ ಇಲ್ಲಿ. ಆ ಕಂಬ ಹಾಕಿ 15 ದಿವಸಕ್ಕೆ ಮಡೆ ಆರತಿ ಅಂತ ಆಗುತ್ತೆ ಅಮ್ಮನವ್ರದ್ದು. ಆ ಮಡೆ ಆರತಿ ಆದಮೇಲೆ ಮಾರನೇ ದಿನ ಕಂಬ ವಿಸರ್ಜನೆ ಮಾಡಿ ಪ್ರತಿ ಸತಿನ ಗುರುವಾರ ಹೊತ್ತು 1 ಗಂಟೆಗೆ ರಥೋತ್ಸವ ಆಗುತ್ತೆ. ಹೊನ್ನದೇವಿ ರಥೋತ್ಸವ, ಬ್ರಹ್ಮರಥೋತ್ಸವ ಇದು. ಪ್ರತಿ ವರ್ಷವೂ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತಾದಿಗಳು ಸೇರಿರ್ತಾರೆ. ಹಾಗೂ ಮನೆ ಮನೆಗಳಲ್ಲಿ ಏಕ ಹೆಸರು ಬೇಳೆ, ಕೋಸಂಬರಿ ಪಾನಕ, ಒಬ್ಬಟ್ಟು, ತುಪ್ಪ, ಹೋಳಿಗೆ ಆರಾಧನೆ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಸರ್. ಕೋವಿಡ್ ನಂತರ ಇದೆ? ಹೌದು ಸರ್, 2-3 ವರ್ಷದಿಂದ ಮಾಡಿರಲಿಲ್ಲ. ಈ ಸತಿನೇ ನಾವು ಶುರು ಮಾಡಿರೋದು. 2 ವರ್ಷ ನಿಂತೋಗ್ಬಿಟ್ಟಿದ್ದು ರಥೋತ್ಸವ. ಎಷ್ಟು ಹೊತ್ತಿಗೆ ಸರ್ ರಥದ ಇತಿಹಾಸ ಅಂತ ಅಂದರೆ, ಇದು ಮಾಮೂಲಿ ಪ್ರತಿ ವರ್ಷ ಅದು ಕಂಬ ಹಾಕ್ತಾರಲ್ಲ, ಅದೇ ವಿಶೇಷತೆ ಇಲ್ಲಿ. ಹೊನ್ನದೇವಿ ಕಂಬ ಅಂತಲೇ ಅದು ಹೇಳ್ತಾರೆ, ಬಸರಿ ಕಂಬ ಅಂತ ಹೇಳ್ತಾರೆ. ಅದಾಕಿ ಅದು 15 ದಿವಸಕ್ಕೆ ಅದನ್ನು ಬಾಣಂತಿಯರಿಗೆ ಯಾವ ರೀತಿ ಸೃಷ್ಟಿ ಮಾಡ್ತಾರೋ ಅದೇ ರೀತಿ ಸಾಂಬ್ರಾಣಿ ಹೋಗಿ ಎಲ್ಲ ಇದು ಮಾಡಿ ಅದನ್ನು ಇದು ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಕಮಲತೀರ್ಥ ಅಂತ ಇದೆ ಕಲ್ಯಾಣಿ, ಅಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾರೆ. ಊರೊಳಗೆಲ್ಲ ಮೆರವಣಿಗೆ ಮಾಡಿ ಅದು ವಿಸರ್ಜನೆ ಮಾಡ್ತಾರೆ. ಮಾರನೇ ದಿವಸದಿಂದ ಇದು ನಡೆಯುತ್ತೆ. ಇದು ತೇರು ಬಂದು ಬಹಳ ಪುರಾತನ ಕಾಲದ ತೇರು. ಇತ್ತೀಚೆಗಿದ್ದಲ್ಲ ಸ್ವಲ್ಪ ಶಿಥಿಲಗೊಂಡಿತ್ತು, ಅದೆಲ್ಲ ನಾವು ರೆಡಿ ಮಾಡಿಸಿ ಹೊಸದಾಗಿ ಮಾಡುತ್ತಾರೆ. ಸುಮಾರು ಎಷ್ಟು ಅಡಿ ಎತ್ತರ ಇದೆ? ಒಂದು 22 ಅಡಿ ಮೇಲಿರುತ್ತೆ. ಶ್ಯಾಮ್ ಪ್ರಸಾದ್ ದೀಕ್ಷಿತ್. ಭಕ್ತ ಗ್ರಾಮದ ನಾಗೇಶ್ ನಾಯಕ್ ಮಾತನಾಡಿ, ಪುರಾತನ ದೇವಾಲಯದ ರಥೋತ್ಸವ 1 ವಾರದ ಕಾಲ ನಡೆಯುತ್ತದೆ. ಕೋವಿಡ್ ನಂತರ ಆದ ಅತಿ ದೊಡ್ಡ ರಥೋತ್ಸವ. ಸುಮಾರು 2,000 ಭಕ್ತರಿಗೆ ದಾಸೋಹ ಭವನದಲ್ಲಿ ದಾಸೋಹ, ಲಾಡು ಪ್ರಸಾದ, ಭಕ್ತರ ಬೇಸಿಗೆ ಹಸಿವು ದಣಿವು ನೀಗಿಸಲು ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಲಾಯಿತು ಎಂದರು. ಈ ಸರಿ ಅತಿ ವಿಜೃಂಭಣೆಯಾಗಿ ಎಲ್ಲ ಶಿವಗಂಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಹಾಗೂ ಭಕ್ತಾದಿಗಳಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಅವೆಲ್ಲ ಭಕ್ತಾದಿಗಳು ಬಂದು ಇದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಊರಿನ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಿವಗಂಗೆ ಗ್ರಾಮ ಪಂಚಾಯಿತಿ ಸಂಪೂರ್ಣ ಸಹಕಾರ ನೀಡಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಾಯತ್ರಮ್ಮ ಮರಿಯಪ್ಪ, ಸದಸ್ಯರಾದ ಮನುಪ್ರಸಾದ್, ಚೇತನ್ ನಾಯಕ್, ದಿನೇಶ್, ಗಂಗಾಧರ್, ಪಿಡಿಒ ಸಾವಿತ್ರಮ್ಮ, ದಾಸೋಹದ ದಾನಿ ಬೆಂಗಳೂರಿನ ಸೋಮಶೇಖರ್, ಮುಜರಾಯಿ ಇಲಾಖೆ ಇಒ ರಮ್ಯ, ಪಾರುಪತ್ತೇದಾರ ಸುಮಾ ಇನ್ನಿತರು ಹಾಜರಿದ್ದರು.
ತಗಿಕುಪ್ಪಿ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಳ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.